ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಈ ಬಾರಿಯ ಬಜೆಟ್ನಲ್ಲಿ ಬಿಟ್ಟಿ ಭಾಗ್ಯಗಳನ್ನು ನೀಡಲು ದಿನನಿತ್ಯ ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರ ಜೇಬಿಗೆ ಕತ್ತರಿ ಹಾಕಿರುವುದಲ್ಲದೆ ಜಿಲ್ಲೆಯ ಜನ ಐದು ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿರುತ್ತಾರೆ ಆದರೂ ಜಿಲ್ಲೆಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ರಾಜ್ಯದ ಜನರ ಮೇಲೆ ಸಾಲದವರೆಯನ್ನು ಹೆಚ್ಚು ಮಾಡಿ ಹತ್ತು ವರ್ಷಗಳ ಹಿಂದಕ್ಕೆ ಕರೆದುಕೊಂಡು ಹೋಗಿರುವ ಅಭಿವೃದ್ಧಿ ಶೂನ್ಯ ಬಜೆಟ್ ಎಂದು ಜಿಲ್ಲಾ ಬಿಜೆಪಿ ವಕ್ತಾರರಾದ ಟಿ ರಾಜಶೇಖರ್ ಲೇವಡಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಅತಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದ ಜಿಲ್ಲೆಯ ಜನತೆಗೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಜಿಲ್ಲೆಗೆ ಶೂನ್ಯ ಕೊಡುಗೆ ನೀಡುವ ಮೂಲಕ ಚಿಕ್ಕಮಗಳೂರು ಜನತೆಯನ್ನು ನಿರಾಶೆಗೊಳಿಸಿದ್ದಾರೆ ಗ್ಯಾರಂಟಿಗಳ ಅನುಷ್ಠಾನದಲ್ಲೂ ನುಡಿದಂತೆ ನಡೆದಿಲ್ಲ ಮತ್ತು ಈ ರಾಜ್ಯವನ್ನು ಸಾಲದ ಕೂಪಕ್ಕೆ ಕಾಂಗ್ರೆಸ್ ಸರ್ಕಾರ ತಳ್ಳಿದೆ ಯಾವುದೇ ಅಭಿವೃದ್ಧಿಗೆ ಅನುದಾನವನ್ನು ನೀಡದಿರುವುದರಿಂದ ಕರ್ನಾಟಕ ರಾಜ್ಯವು ಹತ್ತು ವರ್ಷ ಅಭಿವೃದ್ಧಿಯಲ್ಲಿ ಹಿಂದೆ ಹೋದಂತಾಗಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ಸಾಲಿನ ಬಜೆಟನ್ನು ರಾಜ್ಯದ ಬಜೆಟನ್ನು ಮಂಚಿದ್ದಾರೆ ಈ ಬಜೆಟಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಯಾವುದೇ ಥರದ ಅನುದಾನಗಳನ್ನ ಕೊಡದೆ ಐದು ಜನ ಶಾಸಕರನ್ನು ಕಾಂಗ್ರೆಸ್ ಶಾಸಕರನ್ನು ಕೊಟ್ಟಂಥ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಈ ಬಜೆಟ್ನಲ್ಲಿ ಸೊನ್ನೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜನರಿಗೆ ಈ ಒಂದು ಬಜೆಟ್ನಲ್ಲಿ ಮೋಸವನ್ನು ಮಾಡಿದ್ದಾರೆ ಅದೇ ರೀತಿ ರಾಜ್ಯದ ಜನರಿಗೆ ಏನು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಯ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ ರಾಜ್ಯದ ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸಿ ಪ್ರತಿಯೊಬ್ಬ ಐ ಅರವತ್ತು ಎಪ್ಪತ್ತು ಸಾವಿರ ಕೋಟಿ ಸಾಲ ಹೊಸ ಸಾಲವನ್ನು ಮಾಡಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಒಂದು ಲಕ್ಷ ಚಿಲ್ಲರೆ ರೂಪಾಯಿಗಳ ಸಾಲವನ್ನು ಹೊರಿಸಿ ಅವರ ಮತ್ತು ಈ ರಾಜ್ಯದ ಜನರ ಮೇಲೆ ಎಲ್ಲ ಥರದ ತೆರಿಗೆ ಅಬಕಾರಿ ತೆರಿಗೆಯಿಂದ ಮುದ್ರಣ ತೆರಿಗೆಯಿಂದ ಮತ್ತು ಪೆಟ್ರೋಲ್ ಡೀಸೆಲ್ ಮತ್ತು ದಿನನಿತ್ಯದ ಬಳಕೆಯ ವಸ್ತುಗಳ ಮೇಲೆ ತೆರಿಗೆ ಹಾಕೋದ್ರ ಮುಖಾಂತರ ಏನು ಅರವತ್ತು ಸಾವಿರ ಕೋಟಿ ಇನ್ಕಮನ್ನು ಜನರೇಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲರಿಗೂ ಗೊತ್ತಾಗೋಂಥ ವಿಷಯ ಏನು ಅಂದರೆ ಇವರ ಒಂದು ಬಿಟ್ಟಿ ಭಾಗ್ಯದ ಮತ್ತು ಈ ಅವರ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡಂಥ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಎಲ್ಲ ಭಾಗ್ಯಗಳಿಗೆ ದುಡ್ಡನ್ನು ಹೊಂದಿಸ್ಲಿಕ್ಕೆ ರಾಜ್ಯದ ಜನರ ಜೇಬಿಗೆ ಕತ್ತರೆಯನ್ನು ಹಾಕೋದ್ರ ಮುಖಾಂತರ ತೆರಿಗೆಯನ್ನು ಎಲ್ಲ ಥರದ ತೆರಿಗೆಯನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಮತ್ತು ರಾಜ್ಯವನ್ನು ಸಾಲದ ಕೋಪಕ್ಕೆ ತಳ್ಳೋದ್ರ ಮುಖಾಂತರ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಡ್ದೇ ಇವರು ಬಜೆಟನ್ನು ಮಂಡಿಸಿದ್ದಾರೆ ಇದೊಂದು ನಿರಾಶಾದಾಯಕವಾದ ಬಜೆಟ್ ಮತ್ತು ನಮ್ಮ ರಾಜ್ಯವನ್ನು ಹತ್ತು ಇಪ್ಪತ್ತು ವರ್ಷ ಹಿಂದಕ್ಕೆ ತಗೊಂಡು ಹೋಗ್ತಿರೋಂಥ ಬಜೆಟ್ ಆಗಿದೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿಗೆ ಯಾವುದೇ ಥರದ ಅನುದಾನವನ್ನು ಕೊಟ್ಟಿಲ್ಲ ಚಿಕ್ಕಮಗಳೂರಿನಲ್ಲಿ ಟೂರಿಸಂಗೆ ಬೇಕಾದಷ್ಟು ಅವಕಾಶಗಳಿದ್ದು ಎಷ್ಟು ಒಂದು ರೂಪಾಯಿ ದುಡ್ಡನ್ನು ಟೂರಿಸಮ್ಗೋಸ್ಕರ ಕೊಟ್ಟಿಲ್ಲ ಇನ್ನು ಮೆಡಿಕಲ್ ಕಾಲೇಜಿಗೆ ಓದ್ಸಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು ಈ ಸಲ ಒಂದು ರೂಪಾಯಿ ಅನುದಾನವನ್ನು ಮೆಡಿಕಲ್ ಕಾಲೇಜಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಈ ಬಜೆಟ್ನಲ್ಲಿ ಮತ್ತು ಇವರು ಏನು ಬೆಲೆ ಏರಿಕೆ ವಿರುದ್ಧ ಹೋರಾಡ್ಕೊಂಡು ಬಂದು ಅಧಿಕಾರಕ್ಕೆ ಏರಿದಂಥ ಕಾಂಗ್ರೆಸ್ನವರು ಎಲ್ಲಾದರೂ ಬೆಲೆಯನ್ನು ಏರಿಸೋದಕ್ಕೆ ಹೊರಟಿದ್ದಾರೆ ರಾಜ್ಯದ ಜನರಿಗೆ ಹೋರಾಟ ಮಾತ್ರ ಅಧಿಕ ಬೆಲೆ ಏರಿಕೆ ವಿರುದ್ಧ ಆದರೆ ಅವರಿಗೆ ಅಧಿಕಾರ ಸಿಗದಂಥ ಸಂದರ್ಭದಲ್ಲಿ ಯಾವುದು ಬೆಲೆಯೂ ಕಮ್ಮಿ ಮಾಡಿದಂಗೆ ಮತ್ತು ಹೆಚ್ಚುವರಿಯಾಗಿ ತೆರಿಗೆಯನ್ನು ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಸಂಚನ ಮಾಡಿದ್ದಾರೆ ಜೊತೆಗೆ ಅಡಿಕೆ ಕಾಫಿ ಮೆಣಸು ಯಾವುದೇ ಥರದ ಬೆಳೆಗಾರರಿಗೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಈ ಒಂದು ಬಜೆಟ್ನಲ್ಲಿ ಅನುದಾನವನ್ನು ಕೊಟ್ಟಿಲ್ಲ ಇವರು ಏನು ಎಲೆಚುಕ್ಕಿ ರೋಗ ಎಲೆ ಚುಕ್ಕಿ ರೋಗದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ ಇವತ್ತು ಅದರ ಬಗ್ಗೆ ಚಕಾರವನ್ನು ಎತ್ತಿಲ್ಲ ಒಟ್ಟಿನಲ್ಲಿ ಚಿಕ್ಕಮಗಳೂರಿನ ಐದು ಜನ ಕಾಂಗ್ರೆಸ್ ಶಾಸಕರು ಬಜೆಟ್ನಲ್ಲಿ ಅನುದಾನ ತರೋದಕ್ಕೆ ವಿಫಲರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಅನುದಾನ ತರೋದರಲ್ಲಿ ವಿಫಲರಾಗಿದ್ದಾರೆ ಆ ಐದು ಜನ ಶಾಸಕರಿಗೆ ಯಾಕೋ ಆಸಕ್ತಿ ಇದ್ದಂತೆ ಕಾಣ್ತಾ ಇಲ್ಲ ಚಿಕ್ಕಮಂಗ್ಳೂರು ಅಭಿವೃದ್ಧಿ ವಿಚಾರದಲ್ಲಿ ಹಾಗಾಗಿ ಚಿಕ್ಕಮಗಳೂರಿಗೆ ಈ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ರಾಜ್ಯದ ಜನರನ್ನು ಸಾಲದ ಕೂಪಕ್ಕೆ ತಳ್ಳಿದೆ ಮತ್ತೊಮ್ಮೆ ರಾಜ್ಯದ ಜನರ ಮೇಲೆ ತೆರಿಗೆಯನ್ನು ವಿಧಿಸೋದ್ರ ಮುಖಾಂತರ ಈ ಬಿಟ್ಟಿ ಭಾಗ್ಯಗಳಿಗೆ ಇವರೇನು ಕೊಟ್ಟಂಥ ಭಾಗ್ಯಗಳಿದ್ದಾವೆ ಅವಕ್ಕೆ ದುಡ್ಡನ್ನು ಹೊಂದಿಸೋದಕ್ಕೆ ಸಾಮಾನ್ಯ ಜನರ ಜೋಬಿಗೆ ಕತ್ತರೆಯನ್ನು ಹಾಕ ಒಂದು ಪ್ರಯತ್ನವನ್ನು ಮಾಡಿದೆ ಇದು ರಾಜ್ಯದ ಜನರಿಗೆ ಮಾಡಿರತಕ್ಕಂಥ ಮೋಸ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ